ಶಿವಮೊಗ್ಗೆಯ ಡಿಸಿಸಿ ಬ್ಯಾಂಕ್ನಲ್ಲಿ ಕಾಂಗ್ರೆಸ್ ಮಂಡಿಸಿದ ಅವಿಶ್ವಾಸದ ನಿರ್ಣಯ ಗೆಲುವಾಗಿದ್ದ ಕಾರಣ ಬಿಜೆಪಿ ಸೋತಿದೆ, ಕಾಂಗ್ರೆಸ್ನವರು ಅಧ್ಯಕ್ಷರಾಗಿದ್ದಾರೆ. ಹಾಸನದ ಕೆಡಿಪಿ ಸಭೆಯಲ್ಲಿ ಸಚಿವ ರಾಜಣ್ಣ ಅಧಿಕಾರಿಗೆ ಕ್ಲಾಸ್ ತಗೊಂಡು ಕಳಪೆ ಗೆಳಪೆ ಮಟ್ಟ ಕೊಟ್ಟರು ನೋಡ್ತಾ ಇರಿ, ಕ್ರಮ ತಗೊಂಡ್ಬಿಟ್ಟು ಎಲ್ಲರೂ ಸಸ್ಪೆಂಡ್ ಮಾಡಿಕೊಡ್ತೀನಿ ಅಂತ. ನ್ಯಾಯಬೆಲೆ ಅಂಗಡಿ ಮಾಲೀಕರ ಕಳ್ಳಾಟಕ್ಕೆ ಬೇಸಿದ ಜನ ಅಂಗಡಿ ನುಗ್ಗಿ ತಾವೇ ಎಲ್ಲ ಅಕ್ಕಿ ತಗೊಂಡೋದ್ರಂತೆ. 400 ಕುಟುಂಬಕ್ಕೆ ಕೊಡೋದಕ್ಕೆ 200 ಕುಟುಂಬಕ್ಕೆ ಕೊಡ್ತಿದ್ದಂತೆ, ಕೇಳಿದ್ರೆ ಕಡಿಮೆ ಬರ್ತಾ ಇದೆ ಅಕ್ಕಿ ಅಂದಿದ್ದಂತೆ. ಏಯ್ ಸುಳ್ಳೇಳ್ತೀಯ ಅಂದ್ಬಿಟ್ಟು ಜನನೇ ಎತ್ಕೊಂಡೋಗಿದ್ದಾರೆ. ದಶಪಥ ಹೆದ್ದಾರಿಯ ಸರ್ವಿಸ್ ರಸ್ತೆ ಪಕ್ಕದಲ್ಲಿ ಮೋರಿ ಒಂದು ಕುಸ್ತಿದೆಯಂತೆ ರಾಮನಗರದ ಬಳಿ. ಇದು ಅವೈಜ್ಞಾನಿಕ ಕಾಮಗಾರಿ ಅಂತ ಸರಿಯೋದು ಅಲ್ಲ ರೈಟ್. ಇನ್ಮೇಲಿಂದ ಏನಾದರೂ ಆ ರೋಡಲ್ಲಿ ಅವೈಜ್ಞಾನಿಕ ಆಗಿ ವಾಹನ ಸಂಚಾರಕ್ಕೆ ರಸ್ತೆ ಇಲ್ಲದ ಕಾರಣ ರೋಗಿಯೊಬ್ಬರನ್ನು ಸ್ಥಳೀಯ ಮುಖ್ಯ ರಸ್ತೆವರೆಗೆ ವೀಲ್ಚೇರ್ ಮೇಲೆ ಹೊತ್ಕೊಂಡು ಜನ ಹೋಗಿದಾರಂತೆ. ಅಲ್ಲಿ ರೋಡ್ ಇಲ್ಲವಂತೆ ಆ ಕಾರಣ. ವಿದ್ಯುತ್ ಕಂಬಕ್ಕೆ ಡಿಕ್ಕಿ ಹೊಡೆದ ಕಾರಣ ಮೇಲೆತ್ತಕ್ಕೆ ಹೋಗಿ ಸಹಾಯ ಮಾಡಕ್ಕೆ ಹೋಗಿ ಪಾಪ ಇಬ್ಬರು ಸಾವನ್ನಪ್ಪಿರುವ ಘಟನೆ ಮೈಸೂರಿನ ಮಾನಂದವಾಡಿ ರಸ್ತೆ ನಡೆದಿದೆ. ಅವ್ರಿಗೂ ಆಕ್ಸಿಡೆಂಟ್ಗೂ ಸಂಬಂಧವಿಲ್ಲವಂತೆ, ಎತ್ತಕ್ಕೆ ಹೋಗಿದ್ದಾರೆ ಹೆಲ್ಪ್ ಮಾಡೋಣ ಅಂತ. ಆಕ್ಸಿಡೆಂಟಲ್ಲಿ ಯಾರೂ ಸತ್ತಿಲ್ಲ, ಇದರಿಂದಾಗಿ ಪಾಪ ಅವರಿಬ್ಬರೂವೇ ಸತ್ತಿದ್ದಾರೆ, ಕಿರಣ್ ಹಾಗೂ ರವಿ. ಹಾವು ಕಡಿದ ಪರಿಣಾಮ ಗಂಡ ಮನೆಯಲ್ಲೇ ಮೃತಪಟ್ಟು ಹೆಂಡತಿ ಪ್ರಾಣಾಪಾಯದಿಂದ ಪಾರಾಗಿರೋ ಘಟನೆ ಯಾದಗಿರಿಯ ಕೋನಾಳದಲ್ಲಿ ನಡೆದಿದೆ. ಪತ್ನಿ ಈಗ ಚಿಕಿತ್ಸೆ ಪಡೀತಾ ಇದ್ದಾರೆ. ಮನೆ ಬಾಗಿಲು ಮುರಿದು ದುಷ್ಕರ್ಮಿಗಳು ಬಂದೂಕು ಕಳ್ಳತನ ಮಾಡಿಬಿಟ್ಟಿದ್ದಾರೆ ಅಂತ ಹಾಸನದ ಕೆ ಕೆಂಗನಹಳ್ಳಿನಲ್ಲಿ ಗ್ರಾಮದ ಅನಿಲ್ ಅನ್ನೋರು ಒಂದು ದೂರನ್ನು ಪೊಲೀಸರು ಕೊಟ್ಟಿದ್ದಾರೆ. ಬೇರೆ ಊರಿನ ಅಂಗನವಾಡಿ ಶಿಕ್ಷಕಿ ನಮ್ಮೂರಿಗೆ ಬೇಡ ಅಂತ ಮಹಿಳೆಯರು ಗಲಾಟೆ ಮಾಡ್ತಿದ್ದಾರಂತೆ ದೊಡ್ಡಬಳ್ಳಾಪುರದ ಮೆಳೆಕೋಟೆಯಲ್ಲಿ. ಬಟ್ ಆ ಟೀಚರ್ ಯಾರೋ ನಾನು ದಲಿತೆ ಅನ್ನೋದಕ್ಕೆ ನಾನು ಬಿಡ್ತಾ ಇಲ್ಲ ಅಂತ ಆಕೆ ಹೇಳ್ತಿದ್ದಾರಂತೆ. ಏನೋ ಒಂದು ಸೆಟ್ಲ್ ಮಾಡಿಪ್ಪ ಹೋಗ್ಬಿಡಿ. ಶಕ್ತಿ ಯೋಜನೆ ಎಫೆಕ್ಟ್ನಿಂದ ಮಾದೇಶ್ವರನ ಬೆಟ್ಟಕ್ಕೆ ಜನ ಬಸಿಕಾಬಡೆ ಬರ್ತಿದ್ದಾರಂತೆ. 21 ದಿನದಲ್ಲಿ 1 ಕೋಟಿಗೂ ಹೆಚ್ಚು ರೂಪಾಯಿ ಬಂದಿದೆಯಂತೆ. ಆಲ್ ರೈಟ್, ಕಂಗ್ರ್ಯಾಚುಲೇಷನ್ಸ್.